ಹಲೋ ನನ್ನ ಕುಟುಂಬದವರೇ ಎಲ್ಲರೂ ಇವತ್ತಿನ ರೆಸಿಪಿ ಚಿಕನ್ ಮಸಾಲ ತುಂಬ ಚೆನ್ನಾಗುತ್ತೆ ಡಿಫ್ರೆಂಟ್ ರೀತಿಯಲ್ಲಿ ಸ್ಪ ಸ್ಪೈಸಿ ಸ್ಪೈಸಿ ಚಿಕನ್ ಮಸಾಲ ಇವತ್ತು ನಾನು ತಗೊಂಡು ಬಂದಿದ್ದೀನಿ ಖಂಡಿತ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಹಾಗೂ ಹೇಗಾಗಿತ್ತು ಅಂತ ಹೇಳಿ ನನಗೆ ಹೇಳಿ ಫಸ್ಟಿಗೆ ಇವಾಗ ಮಸಾಲವನ್ನು ತೆಗಿಯೋಣ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಜೀರಿಗೆಯನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಅದರಲ್ಲೇ ಕಾಲು ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಈ ಮೂರನ್ನು ಕೂಡ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತೀನಿ ನೆನಪಲ್ಲಿ ಇಟ್ಕೊಳ್ಬೇಕು ಯಾವಾಗಲೂ ಮಸಾಲ ನಾವು ಫ್ರೈ ಮಾಡುವಾಗ ಗ್ಯಾಸನ್ನು ಆದಷ್ಟು ಸ್ಲೋವಲ್ಲೇ ಇಟ್ಟು ಫ್ರೈ ಮಾಡಿ ಆವಾಗ ಒಂದೊಂದು ಕನ ಕೂಡ ಸರಿಯಾಗಿ ಫ್ರೈ ಆಗುತ್ತೆ ಇಲ್ಲದ್ರೆ ಕೆಲವು ಕಪ್ಪು ಕೆಲವು ಹಾಗೇ ಉಳಿಯುತ್ತೆ ತುಂಬ ಟೇಸ್ಟಾಗಿ ಬರಲ್ಲ ಅಂಥ ಮಸಾಲ ಹಾಗಾಗಿ ಇಟ್ಟು ಮಾಡಿ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಕೊನೆಗೆ ನೀವು ನೋಡಿ ಸ್ವಲ್ಪ ಹಾಕಿದರೆ ಸಾಕು ಒಂದು ಕಾಲು ಸ್ಪೂನಷ್ಟು ಕಾಳು ಜಾಸ್ತಿನೂ ಹಾಕಬಾರ್ದು ಕೈ ಆಗುತ್ತೆ ಹಾಗೂ ಇದಕ್ಕೆ ನಾನು ಕಾಲು ಸ್ಪೂನಷ್ಟು ಬಡಿ ಶೇಪ್ ಹಾಕ್ತಾಯಿದ್ದೀನಿ ನಾಲ್ಕು ಏಲಕ್ಕಿ ಹಾಕ್ತಾಯಿದ್ದೀನಿ ಆಮೇಲೆ ಇಲ್ಲಿ ಹಾಕ್ತಾಯಿದ್ದೀನಿ ಐದು ಲವಂಗ ನೆಕ್ಸ್ಟ್ ಹಾಕೋಣ ಸಣ್ಣ ತುಂಡು ದಾಲ್ಚಿನಿ ಆಮೇಲೆ ಇದಕ್ಕೆ ಹಾಕ್ತಾಯಿದ್ದೀನಿ ಕಾಲು ಸ್ಪೂನಷ್ಟು ಗಸಗಸೆ ಇಷ್ಟನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು ಇದರಲ್ಲಿ ನಾವು ಕಾಳು ಹಾಕಿದ್ವಿ ನೋಡಿ ಅದು ಸರಿಯಾಗಿ ಫ್ರೈ ಆಗಬೇಕು ಸ್ಲೋವಲ್ಲೇ ಇಟ್ಟು ನೀವು ಮಾಡಬೇಕು ಓಕೆ ಇವಾಗ ಚಿಕನ್ ಮಸಾಲ ಇದು ರೆಡಿಯಾಗಿದೆ ಇದನ್ನು ಹಾಕೋಣ ಹಾಗೂ ಒಮ್ಮೆಲೆ ನಿಮ್ಮ ಹತ್ರ ಚಿಲ್ಲಿ ಪೌಡರ್ ಇಲ್ಲದಿದ್ದರೆ ನೀವು ಒಣ ಮೆಣಸನ್ನು ಕೂಡ ಫ್ರೈ ಮಾಡಿದ್ದಕ್ಕೆ ಹಾಕ್ಬೋದು ನಿಮ್ಮ ಖಾರಕ್ಕನುಗುಣವಾಗಿ ಒಣಮೆಣಸು ಹಾಕಿ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಹಾಗೂ ಹಾಕಿ ಇವೆಲ್ಲವನ್ನು ನಾನು ಗ್ರೈಂಡ್ ಮಾಡ್ತೀನಿ ಓಕೆ ನೋಡಿ ಚಿಕನ್ ಮಸಾಲ ಇವಾಗ ರೆಡಿಯಾಗಿದೆ ಈ ಮಸಾಲವನ್ನು ನೀವು ಎಗ್ ಮಸಾಲಕ್ಕೆ ಪನ್ನೀರ್ ಮಸಾಲಕ್ಕೆ ಯಾವುದಕ್ಕೆ ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಿ ನಾನು ಎಷ್ಟು ಬೇಕು ನೋಡಿ ಇವತ್ತು ಅಷ್ಟು ಮಾತ್ರ ಯೂಸ್ ಮಾಡ್ತೀನಿ ಓಕೆ ಇವಾಗ ಒಂದು ಕ ಕಡಾಯಿ ತಗೊಳ್ಳೋಣ ಕಡಾಯಲ್ಲಿ ನಾನು ಅರ್ಧ ಕಪ್ಪಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಹಾಗೂ ಮೂರು ನೀರುಳ್ಳಿಯನ್ನು ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ ಮೀಡಿಯಮ್ ಸೈಜ್ ಮೂರು ನೀರುಳ್ಳಿಯನ್ನು ಗ್ರೈಂಡ್ ಮಾಡಿ ನಾನು ಇದಕ್ಕೆ ಹಾಕ್ತ ಹಾಕ್ತಾ ಇದ್ದೀನಿ ಇದು ಏನು ಮಾಡಬೇಕಂದ್ರೆ ಇವಾಗ ಸರಿಯಾಗಿ ಇದರ ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡಬೇಕು ನೋಡಿ ಇವಾಗ ಕಲರ್ ಫುಲ್ ಚೇಂಜ್ ಆಗಿದೆ ಕಾಣ್ತಾ ಉಂಟಲ್ಲ ಈ ರೀತಿ ಕಲರ್ ಬರಬೇಕಿದ್ದು ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ ಒಮ್ಮೆಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲದಿದ್ದರೆ ನೀವು ನೀರುಳ್ಳಿ ಯಾವಾಗ ಗ್ರೈಂಡ್ ಮಾಡ್ತೀರಿ ನೋಡಿ ಆ ಟೈಮಲ್ಲಿ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಹಾಕಿ ಇವಾಗ ನೋಡಿ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ಎಣ್ಣೆಲ್ಲ ಸೈಡಿಗೆ ಬಿಟ್ಟಿದೆ ನೋಡಿ ಯಾವ ರೀತಿ ಎಲ್ಲ ಡ್ರೈ ಆಗಿದೆ ಮಸಾಲ ಈ ರೀತಿ ಬರಬೇಕು ಇವಾಗ ಇದಕ್ಕೆ ನಾನು ಮೂರು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕಿದ್ದೀನಿ ಟೊಮೆಟೊ ಪ್ಯೂರಿ ಮಿಕ್ಸಿಯಲ್ಲಿ ಮೂರು ಟೊಮೆಟೊವನ್ನು ಹಾಕಿ ಗ್ರೈಂಡ್ ಮಾಡಿ ಹಾಗೂ ಇದಕ್ಕೆ ಸೇರಿಸಿ ಹಾಗೂ ಇದರ ಹಸಿವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತಿದನ್ನು ಹೀಗೇ ಫ್ರೈ ಮಾಡಿ ಸ್ವಲ್ಪ ಸ್ವಲ್ಪ ಮಸಾಲೆ ಎಲ್ಲ ಡ್ರೈ ಆಗಬೇಕು ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು ಯಾವಾಗ ಕಂಪ್ಲೀಟಾಗಿ ಸೈಡಲ್ಲೆಲ್ಲ ನಾವು ಹಾಕಿದ ಆಯಿಲ್ ಬಿಡುತ್ತೇನೆ ನೋಡಿ ಆವಾಗ ಮಸಾಲ ಸರಿಯಾಗಿ ಫ್ರೈ ಆಗಿದೆ ಅಂತೇಳಿ ಅರ್ಥ ಇವಾಗ ನೋಡಿ ಎಣ್ಣೆ ಯಾವ ರೀತಿ ಸೈಡಲ್ಲಿ ಬಿಟ್ಟಿದೆ ಇವಾಗ ಇದಕ್ಕೆ ರೆಡಿ ಮಾಡಿಟ್ಟ ಚಿಕನ್ ಮಸಾಲವನ್ನು ಹಾಕೋಣ ನಾನಿಲ್ಲಿ ಮೂರು ಸ್ಪೂನಷ್ಟು ಚಿಕನ್ ಮಸಾಲ ಯೂಸ್ ಮಾಡಿದ್ದೀನಿ ಹಾಗೂ ಕಾಲು ಸ್ಪೂನಷ್ಟು ನಾನಿಲ್ಲಿ ಅರಶಿನ ಪೌಡರ್ ಹಾಕ್ತಾ ಇದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಮಸಾಲ ಫ್ರೈ ಮಾಡಿ ಹಾಕಿದ್ರಿಂದ ಇಲ್ಲಿ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡಲಿಕ್ಕೆ ಇಲ್ಲ ಅದು ಕರೆಕ್ಟಾಗಿ ಮಿಕ್ಸ್ ಆದರೆ ಸಾಕು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಸಾಲ ಕಾಣ್ತಾ ಉಂಟು ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಹಾಗೂ ಇದರ ಫ್ಲೇವರ್ ಇದರ ಸ್ಮೆಲ್ ಕೂಡ ಒಳ್ಳೆ ಘಮ ಘಮ ಅಂತ ಬರ್ತಾ ಉಂಟು ನೋಡಿ ಇವಾಗ ಮಸಾಲ ಪೂರ್ತಿಯಾಗಿ ಇದರಲ್ಲಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾವು ಚಿಕನನ್ನು ಹಾಕೋಣ ನಾನಿಲ್ಲಿ ಒನ್ ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನು ಇದಕ್ಕೆ ಹಾಕಿದರೆ ಆಯಿತು ಓಕೆ ಎಲ್ಲ ಚಿಕನ್ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಓಕೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ ಉಪ್ಪನ್ನು ಸೇರಿಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ನೀರೆಲ್ಲ ಸೇರಿಸ್ಬೇಕಂತ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ನೀವು ಇದನ್ನು ಮುಚ್ಚಿಡಬೇಕು ಸರಿಯಾಗಿ ಇದು ಬಾಯ್ಲ್ ಆಗಬೇಕು ಮಧ್ಯ ಮಧ್ಯದಲ್ಲಿ ನೀವು ತಿರುಗಿಸ್ತಾ ಇದ್ದರೆ ಸಾಕು ಇವಾಗ ನೋಡಿ ಚಿಕನ್ ಸರಿಯಾಗಿ ಬಾಯ್ಲ್ ಆಗಿದೆ ತಾನಾಗೆ ಎಲ್ಲ ಚಿಕನ್ ನೀರೆಲ್ಲ ಬಿಡುತ್ತೆ ಹಾಗೂ ಚೆನ್ನಾಗಿ ಈ ರೀತಿ ಗ್ರೇವಿಯಾಗಿ ಬರುತ್ತೆ ಹಾಗಾಗಿ ಎಕ್ಸ್ಟ್ರಾ ನೀವು ಇದಕ್ಕೆ ನೀರು ಹಾಕಬೇಡಿ ಅಂತ ಹೇಳಿದ್ದು ನಾನು ನೋಡಿ ಚೆನ್ನಾಗಿ ಬಂದಿದೆ ಇವಾಗ ನೋಡ್ಬೋದು ನೀವು ಇವಾಗ ಇದಕ್ಕೆ ನಾನು ಎರಡು ಹಸಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಅರ್ಧ ಲಿಂಬೆ ರಸವನ್ನು ನಾನಿಲ್ಲಿ ಹೆಣ್ತಾ ಇದ್ದೀನಿ ಲಿಂಬೆ ರಸ ಇಲ್ಲದಿದ್ದರೆ ಹುಳಿ ನೀರು ಕೂಡ ಹಾಕ್ಬೋದು ನೀವು ಆದರೆ ಲಿಂಬೆ ರಸ ತುಂಬ ಚೆನ್ನಾಗಾಗುತ್ತೆ ಓಕೆ ಇದೇ ಗ್ರೇವಿಗೆ ಸ್ವಲ್ಪ ನೀವು ಕೊಕೊನೆಟನ್ನು ಗ್ರೈಂಡ್ ಮಾಡಿ ಹಾಕಿದರೆ ಗ್ರೇವಿ ರಿ ಚೆನ್ನಾಗುತ್ತೆ ಓಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ನನ್ನ ಎಲ್ಲ ಚಿಕನ್ ರೆಸಿಪೀಸ್ ವೆಜ್ ರೆಸಿಪೀಸ್ ನೀವು ತುಂಬ ಇಷ್ಟಪಡ್ತೀರಾ ಇದು ಕೂಡ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಆಮೇಲೆ ಯಾವಾಗಲೂ ಇದೇ ಮಾಡಿ ಅಂತ ಹೇಳ್ತಾರೆ ಮನೆಯಲ್ಲೇ ನೋಡಿ ಓಕೆ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿಯನ್ನು ನೀವು ಚಪಾತಿ ರೊಟ್ಟಿ ಅನ್ನದ ಜೊತೆ ಯಾವುದ್ರೂ ಕೂಡ ತಿನ್ಬೋದು ಖಂಡಿತವಾಗಲೂ ಎಂಜಾಯ್ ಮಾಡಿ ಇನ್ನೊಮ್ಮೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಟೇಕ್ ಕೇರ್ ಬಾಯ್ ಬಾಯ್